ಎಲ್ಲರಿಗೂ ನಮಸ್ಕಾರ. ಆಂಟನಾ ಪಾಡ್ ಟ್ಯುಟೋರಿಯಲ್ನ ಮೊದಲನೇ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಂಟನಾ ಪಾಡ್ ಅಪ್ಲಿಕೇಶನನ್ನು ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಕಥೆಯ ಪಾಡ್ಕಾಸ್ಟ್ಗೆ ಹೇಗೆ ಚಂದಾದಾರರಾಗೋದು ಅನ್ನೋದನ್ನು ತಿಳಿಯೋಣ. ಆಂಟನಾ ಪಾಡ್ ಅನ್ನೋದು ಒಂದು ಉಚಿತ ಮತ್ತು ಮುಕ್ತ ಪಾಡ್ಕಾಸ್ಟ್ ಮೊಬೈಲ್ ತಂತ್ರಾಂಶವಾಗಿದ್ದು ವಿವಿಧ ರೀತಿಯ ಧ್ವನಿ ಮುದ್ರಿಕೆಯನ್ನು ಕೇಳೋದಕ್ಕೆ ಉಪಯೋಗಿಸ್ತೀವಿ. ಇದು ಪ್ರಮುಖವಾಗಿ ಆನ್ಲೈನ್ನಲ್ಲಿಯೇ ಧ್ವನಿ ಮುದ್ರಿಕೆಯನ್ನು ಕೇಳೋದಕ್ಕೆ ಮತ್ತು ಇಂಟರ್ನೆಟ್ನ ಸಹಾಯ ಇಲ್ಲದೆ ಆಫ್ಲೈನ್ನಲ್ಲಿಯೇ ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶವನ್ನು ನೀಡುತ್ತೆ. ಮೊದಲಿಗೆ ನಿಮ್ಮ ಜೊತೆ ಈಗಾಗಲೇ ಹಂಚಿಕೊಂಡಿರುವಂತಹ ಆಂಟೆನಾ ಪಾಡ್ನ ಮುಖಪುಟದ ಲಿಂಕನ್ನು ತೆರೆಯಿರಿ. ನೀವು ನಿಮ್ಮ ಮೊಬೈಲ್ನಲ್ಲಿರುವ ಮೊಬೈಲ್ ವೆಬ್ ಬ್ರೌಸರ್ಗಳಾದ ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ಕ್ರೋಮ್ನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಪೇಸ್ಟ್ ಮಾಡುವ ಮುಖಾಂತರವೂ ಕೂಡ ಈ ಪುಟವನ್ನು ತೆರೆಯಬಹುದು. ನಿಮಗೆ ನೀಡಲಾಗಿರುವಂತಹ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೂ ಕೂಡ ನೀವು ಇದೇ ಪುಟಕ್ಕೆ ಬರ್ತೀರ. ಇದು ನಿಮಗೆ ಆಂಟನಾ ಪಾಡ್ನ ಮುಖಪುಟವನ್ನು ತೋರಿಸುತ್ತೆ. ಇಲ್ಲಿ ಕನ್ನಡ, ಇಂಗ್ಲಿಷ್, ಉರ್ದು ಮತ್ತು ಮರಾಠಿಯಲ್ಲಿನ ಸಹಾಯ ಪುಟದ ಆಯ್ಕೆಗಳು ನಿಮಗೆ ಕಾಣಿಸುತ್ತೆ. ನೀವು ಇಲ್ಲಿ ಕಾಣಿಸ್ತಾ ಇರುವಂತಹ ಸಹಾಯ ಅನ್ನುವ ಆಯ್ಕೆಯ ಮೇಲೆ ಟ್ಯಾಪ್ ಮಾಡುವ ಮೂಲಕ ಆ ನಿರ್ದಿಷ್ಟ ಭಾಷೆಯ ಪುಟವನ್ನು ತೆರೆಯಬಹುದು. ಉದಾಹರಣೆಗೆ ನಾನು ಕನ್ನಡ ವಿಭಾಗದಲ್ಲಿರುವಂತಹ ಸಹಾಯ ಅನ್ನುವ ಆಯ್ಕೆಯ ಮೇಲೆ ಟ್ಯಾಪ್ ಮಾಡ್ತೀನಿ. ಡೌನ್ಲೋಡ್ ಎನ್ನುವಂತಹ ಆಯ್ಕೆ ಕಾಣಿಸ್ತಾ ಇದೆ, ಅದರ ಮೇಲೆ ಟ್ಯಾಪ್ ಮಾಡ್ತೀನಿ. ಇದು ನಿಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರನ್ನು ತೆರೆಯುತ್ತೆ. ಇಲ್ಲಿ ಇನ್ಸ್ಟಾಲ್ ಮೇಲೆ ಟ್ಯಾಪ್ ಮಾಡಬೇಕು. ನೀವು ಬಳಸ್ತಾ ಇರುವಂತಹ ಮೊಬೈಲಿಗೆ ಅನುಗುಣವಾಗಿ ಇದು ಇನ್ನೂ ಕೆಲವಾರು ಆಯ್ಕೆಗಳನ್ನು ನಿಮ್ಮ ಬಳಿ ಕೇಳಬಹುದು. ಉದಾಹರಣೆಗೆ ಆ್ಯಪನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಅನುಮತಿ ಕೇಳೋದು, ಅಪ್ಲಿಕೇಶನ್ ಭದ್ರತೆಯ ಪರಿಶೀಲನೆ ಮಾಡೋದು ಇತ್ಯಾದಿ. ಅವುಗಳನ್ನು ಅನುಸರಿಸಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ಬಳಿಕ ಪುನಃ ಸಹಾಯ ಪುಟಕ್ಕೆ ಹಿಂತಿರುಗಿ. ಇಲ್ಲಿ ಕಥೆಗಳಿಗೆ ಚಂದಾದಾರರಾಗಿ ಎನ್ನುವಂತಹ ವಿಭಾಗವೊಂದು ಕಾಣಿಸ್ತಾ ಇದೆ. ಇಲ್ಲಿ ವಿವಿಧ ಭಾಷೆಗಳ ಕಥೆಯ ಪಾಡ್ಕಾಸ್ಟ್ಗಳು ನಮಗೆ ಕಾಣಿಸ್ತಾ ಇದೆ. ನಮಗೆ ಬೇಕಿರುವಂತಹ ಭಾಷೆಯ ವಿಭಾಗದ ಚಂದಾದಾರರಾಗಿ ಅನ್ನುವ ಆಯ್ಕೆಯ ಮೇಲೆ ಇಲ್ಲಿ ಟ್ಯಾಪ್ ಮಾಡಬೇಕು. ಅದು ನಿಮ್ಮನ್ನು ಆ ಪುಟಕ್ಕೆ ಕರೆದೊಯ್ಯುತ್ತೆ. ಇಲ್ಲಿ ಸಬ್ಸ್ಕ್ರೈಬ್ ಮೇಲೆ ಟ್ಯಾಪ್ ಮಾಡಿ. ಕಥೆಯ ಪಾಡ್ಕಾಸ್ಟ್ಗೆ ಚಂದಾದಾರರಾಗುವ ಮೂಲಕ ನೀವು ಅಲ್ಲಿರುವ ಎಲ್ಲ ಕಥೆಗಳನ್ನು ಯಾವ ಸಮಯದಲ್ಲಾದರೂ ಕೇಳಬಹುದು. ಅಲ್ಲದೆ ಹೊಸದಾಗಿ ಸೇರ್ಪಡೆಯಾಗಿರುವ ಕಥೆಗಳನ್ನು ಕೂಡ ಆಯಾಯ ಸಮಯಕ್ಕೆ ಪಡಿಬಹುದು. ಈ ಮೂಲಕ ಆ ಕಥೆಯ ಪಾಡ್ಕಾಸ್ಟ್ನಲ್ಲಿ ಆಗುವಂತಹ ಯಾವುದೇ ಬದಲಾವಣೆ ನಿಮಗೆ ಅತ್ಯಂತ ಸುಲಭವಾಗಿ ಸಿಗುತ್ತೆ. ಇದೇ ವಿಧಾನದಲ್ಲಿ ನೀವು ಬೇರೆ ಭಾಷೆಯ ಕಥೆಯ ಪಾಡ್ಕಾಸ್ಟ್ಗಳಿಗೆ ಕೂಡ ಚಂದಾದಾರರಾಗಬಹುದು. ಧನ್ಯವಾದಗಳು.